are to hear from God about Peter. ನಾನು ಪೇತ್ರನ ಕುರಿತಾಗಿ ನಾನು ಕೇಳುವುದಕ್ಕಾಗಿ ದೇವರ ಆತ್ಮನಿಂದ ಪ್ರೇರೇಪಿಸಲ್ಪಟ್ಟೆ. Amen. And the Holy Spirit said. ಪವಿತ್ರ ಆತ್ಮ ದೇವರು ಹೇಳಿದರು. Amen. That rock is to amen was called to rock for another rock. ಆ ಒಂದು ಬಂಡೆ ಕರೆದಿದ್ದು ಇನ್ನೊಂದು ಬಂಡೆಯನ್ನ ಏರ್ಪಡಿಸುವುದಕ್ಕಾಗಿ, ಇನ್ನೊಂದು ಬಂಡೆಗಾಗಿ, ಆಮೆನ್, ಪ್ರಕಾಶಿಸುವುದಕ್ಕಾಗಿ, ಇನ್ನೊಂದು ಬಂಡೆ ಪ್ರಕಾಶಿಸುವುದಕ್ಕಾಗಿ ಆ ಬಂಡೆ ಕರೀತಾ ಇತ್ತು. ಆಮೆನ್. ಜೀಸಸ್ ಕಾಲ್ಡ್ ಹಿಸ್ ನೇಮ್ ಆಸ್ ಸೆಫಾಸ್. ಯೇಸು ಆತನ ಹೆಸರನ್ನು ಕೆಫಾನು ಎಂಬುದಾಗಿ ಕರೆದನು. ವೈ ಹಿ ಕಾಲ್ಡ್ ಹಿಮ್ ಲೈಕ್ ದಟ್? ಯಾಕೆ ಆತನು ಆ ರೀತಿ ಕರೆದನು? ಆಮೆನ್. ಬೈಬಲ್ ಸೇಸ್, ಸತ್ಯವೇದ ಹೇಳ್ತದೆ, ದ ವರ್ಡ್ ಸೆಫಾಸ್ ಮೀನ್ಸ್ ಆಮೆನ್ ರಾಕ್. ಕೆಫಾ ಅಂತಂದ್ರೆ ಅದು ಬಂಡೆ ಅಂತ ಅರ್ಥ. ನಾನು ಸೊಡೋದು ಎತ್ತನೇ ಬೇರೆ ಬರೀ ಎಷ್ಟು ಜನರಿಗೆ ನಾನು ಹೇಳದ ಅರ್ಥ ಮಾಡ್ತಾ ಅರ್ಥ ಒಂದು ಎಮೆನ್ ಎಮೆನ್ ಪಾರೇ ಅದರ ಅರ್ಥ ಬಂಡೆ. ಜೀಸಸ್ ಸೆಡ್ ಇನ್ ಮ್ಯಾಥ್ಯೂ ಚಾಪ್ಟರ್ 16 ವರ್ಸ್ 18. ಯೇಸು ಮತ್ತಾಯ 16:18 ಅಂತಾನೆ ಹೇಳ್ತಾನೆ. ಯೇಸು ಹೇಳಿದ್ರು, ಅಪಾನ್ ದಿಸ್ ರಾಕ್, ಈ ಬಂಡೆಯ ಮೇಲೆ, ಐ ವಿಲ್ ಬಿಲ್ಡ್ ಮೈ ಚರ್ಚ್, ನಾನು ನನ್ನ ಸಭೆಯನ್ನ ಕಟ್ತೇನೆ. ಅಂಡ್ ದಿ ಗೇಟ್ಸ್ ಆಫ್ ಹೆಲ್ ಶಲ್ ನಾಟ್ ಪ್ರಿವೇಲ್ ಅಗೇನ್ಸ್ಟ್ ಇಟ್. ಪಾತಾಳದ ಯಾವ ಶಕ್ತಿಯೂ ಅದನ್ನು ಜಯಿಸಲು ಸಾಧ್ಯವಿಲ್ಲ. ಏನಂಗೆ ಮೌನವಾಗಿದ್ದೀಂಗೆ? ಎಲ್ಲರೂ ಮೌನವಾಗ್ಬಿಟ್ರಲ್ಲ. ಎಲ್ಲರೂ ಎಲ್ಲ ಹೋಗ್ಬಿಟ್ರಿ. ಎಲ್ಲ ಸ್ವಲ್ಪ ಗಮನಿಸಿ. ಯೇಸು ಹೇಳಿದ್ರು, ಐ ವಿಲ್ ಮೇಕ್ ಯು ಎ ರಾಕ್, ನಾನು ನಿನ್ನನ್ನು ಬಂಡೆಯನ್ನಾಗಿ ಮಾಡ್ತೇನೆ. ಬಂಡೆಯನ್ನಾಗಿ ಮಾಡ್ತೇನೆ, ನಾನು ನಿನ್ನನ್ನು ಬಂಡೆಯನ್ನಾಗಿ ಮಾಡ್ತೇನೆ. ಯು ಆರ್ ನೋ ಮೋರ್ ಸೈಮನ್, ನಾನು ಇನ್ನು ಮುಂದೆ ಸಿಮೋನ್ ಅಂತ ಕರೆಯೋದು. ಯು ಆರ್ ನೋ ಮೋರ್ ಸೈಮನ್, ನೀ ಇನ್ನು ಮುಂದೆ ಸಿಮೋನನಾಗಿರೋದಿಲ್ಲ. ಯು ಆರ್ ಪೀಟರ್, ನೀ ಪೇತ್ರನು. ವಾಟ್ ಯು ಮೀನ್ ಬೈ ಪೀಟರ್? ಪೇತ್ರ ಅಂತಂದ್ರೆ ಏನ್ ಅರ್ಥ? ಆಮೆನ್. ದಟ್ ಮೀನ್ಸ್ ರಾಕ್. ಪೇತ್ರ ಅಂದ್ರೆ ಬಂಡೆ. ಅದು ಬಂಡೆ, ಅದು ಅದು ಬಂಡೆ. ಅಂದ ಬಂಡೆ, ಆ ಬಂಡೆ ಪಾರಕ್ಕೆ ವಿರುದ್ಧವಾಗ, ಈ ಬಂಡೆಗೆ ವಿರುದ್ಧವಾಗಿ ಎಂತ ಪಾತಾಳ ಶಕ್ತಿಗಳು ಮೇಲ್ಕೊಳ್ಳ ಮುಡಿಯಾದ, ಯಾವ ಪಾತಾಳ ಶಕ್ತಿಯು ಜಯಿಸಲು ಸಾಧ್ಯವಿಲ್ಲ. ಎದಕ್ಕಾಗಿ ಇಂದ ಬಂಡೆ? ಯಾವುದಕ್ಕಾಗಿ ಈ ಬಂಡೆ? ಈ ಬಂಡೆ ಮೇಲೆ ಒಂದು ಸಭೆನ ಕಟ್ತಾನೆ. ಈ ಬಂಡೆಯ ಮೇಲೆ ಒಂದು ಸಭೆಯನ್ನ ಕಟ್ತಾನೆ. ಸಭೆ ಯಾರು? ಆ ಸಭೆ ಯಾರು? ಕ್ರಿಸ್ತ ದಾನದ ಸಭೆ, ಕ್ರಿಸ್ತನೇ ಆ ಸಭೆ. ಆಮೇನ್ ಸೊಂಡ. ಎಷ್ಟು ಜನ ಆಮೇನ್ ಅಂತೀರಾ? ಸಭೆ ಯಾರು? ಆ ಸಭೆ ಯಾರು? ಅಂದ ಕ್ರಿಸ್ತು ಯಾರು? ಆ ಕ್ರಿಸ್ತನ ಯಾರು? ಅಂದ ಬಂಡೆಯ ಪತಿ, ಅಂದ ಕ್ರಿಸ್ತುವ ಪತಿ, ಇಂದ ಬಂಡೆ ಒರ್ನಾಳ್ ಟೆಸ್ಟಿಫೈ ಪಣ್ಣಗಿರಾರ್. ಆ ಕ್ರಿಸ್ತನ ಕುರಿತಾಗಿ ಈ ಬಂಡೆಯಾಗಿರುವ ಆತನು ಒಂದು ದಿನ ಸಾಕ್ಷಿ ಕೊಡ್ತಾನೆ. ಆತನ ಹೇಳ್ತಾನೆ, ನೀವು ಬೇಡ ಅಂತ ಬಿಟ್ಟ ಕಲ್ಲೇ, ನೀವು ಬೇಡ ಅಂತ ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲ, ಮುಖ್ಯವಾದ ಮೂಲೆಗಲ್ಲಾಗಿ ಮಾರ್ಪಟ್ಟಿತ್ತು. ಇಂದ ಕಲ್ಲಿನ ಮೇಲೆ ಇನ್ನೋರು ಕಲ್ಲು ನಿಕ್ಕಬಹುದು, ಈ ಕಲ್ಲಿನ ಮೇಲೆ ಇನ್ನೊಂದು ಕಲ್ಲು ಅದು ನಿಂತುಕೊಳ್ಳಿಕ್ಕಿದೆ. ಬೇರೆಗೆ ಅರ್ಥ ಆಯ್ತಿರ್ಗದೆ. ಎಷ್ಟು ಜನರಿಗೆ ನಾನು ಹೇಳದ ಅರ್ಥವಾಗ್ತಾ ಇದೆ. ಯೇಸು ಹೇಳಿದ್ರು, ಮೇಲೆ ಕಟ್ಟಪಡಗಿರ ವೀಡು, ಆ ಉಸುಬಿನ ಮೇಲೆ ಕಟ್ಟಲ್ಪಡುವಂತ ಮನೆ ಚಡಿಗುಮೋದು ಪಡ್ತರು, ಅದು ಗಾಳಿ ಬೀಸುವಾಗ ಹಾಗೆ ಬಿದ್ದು ಹೋಗ್ತದೆ. ಕಲ್ಲಿನ ಮೇಲೆ, ಪಾರೆಯ ಮೇಲೆ ಕಟ್ಟಪಡಗಿರ ವೀಡು, ಆದರೆ ಬಂಡೆಯ ಮೇಲೆ ಕಟ್ಟಲ್ಪಡುವಂತ ಮನೆ. ಐ ವಾಂಟ್ ಟು ಟೆಲ್ ಯು ಸಮ್ಥಿಂಗ್, ನಾನು ಒಂದ ನಿಮಗೆ ಹೇಳ್ತೇನೆ. ಗಾಡ್ ಈಸ್ ಕಾಲಿಂಗ್ ಯು ಆಸ್ ಎ ರಾಕ್ ದಟ್ ಈಸ್ ಅನ್ಶೇಕಬಲ್. ದೇವರು ನಿಮ್ಮನ್ನು ಬಂಡೆ ಎಂಬುದಾಗಿ ಕರೀತಿದ್ದಾರೆ, ಅದು ಕದಲಿಸಲ್ಪಡದೇ ಇರುವಂತದ್ದು. ಪಾರೆಯ ಮೇಲೆ, ಈ ಒಂದು ಬಂಡೆಯ ಮೇಲೆ ಇನ್ನೊಂದು ಪಾರೆ ವೈಕಪಡಬಹುದು, ಇನ್ನೊಂದು ಬಂಡೆ ಇಡಲ್ಪಡಲಿಕ್ಕಿದೆ. This is the prophecy for you. ಇದು ನಿಮಗೆ ಪ್ರವಾದನೆಯಾಗಿದೆ. ಆಮೆನ್ ಸೊಲ್ರಂಗೆ. ಎಷ್ಟು ಜನ ಆಮೆನ್ ಅಂತೀರಾ? Jesus saw the temple of Jerusalem. ಯೇಸು ಯೆರೂಸಲೇಮಿನ ಆಲಯವನ್ನು ಕಂಡಾಗ ಆತನು ಹೇಳಿದನು, destroy it. ಇದನ್ನು ಕೆಡವಿ ಹಾಕ್ರಿ. ಇದನ್ನು destroy ಪಣಂಗ. ಇದನ್ನು ಕೆಡವಿ ಹಾಕ್ರಿ. ಒಂದು ಕಲ್ಲು ಇನ್ನೊಂದು ಕಲ್ಲಿನ ಮೇಲೆ ಇರಕಾದಬಡಿ ಒಡಿಸಿ ಬಿಡುಂಗ. ಒಂದು ಕಲ್ಲು ಇನ್ನೊಂದು ಕಲ್ಲಿನ ಮೇಲೆ ಇರದಂತೆ ಎಲ್ಲವನ್ನು ನೀವು ಮುರಿದು ಹಾಕ್ರಿ. ನಾನು ಹೇಳೋದು ಕರೆಕ್ಟಾ? ನಾನು ಹೇಳೋದು ಸರಿಯಾ? ಒಂದು ಕಲ್ಲು ಮೇಲೆ ಇನ್ನೊಂದು ಕಲ್ಲು ಇರಕ ಕೂಡ. ಒಂದು ಕಲ್ಲಿನ ಮೇಲೆ ಇನ್ನೊಂದು ಕಲ್ಲು ಇರಬಾರದು. ಅಬಡಿ ಇರಕಬೇಡ ಅಂತ ಸೊನ್ನಾರೆ. ಯಾಕೆ ಆ ರೀತಿ ಇರಬಾರದು ಅಂತ ಹೇಳಿದ್ರು? ಇಂದ ಕಲ್ಲು ಮೇಲೆ ಅಂದ ಕಲ್ಲು ನಿಕ್ಕಿರ್ತಗ, ಈ ಕಲ್ಲಿನ ಮೇಲೆ ಆ ಕಲ್ಲು ನಿಲ್ಲುವುದಕ್ಕಾಗಿ. ಆಮೆನ್ ಸೊಲ್ರಿ. ಎಷ್ಟು ಜನ ಆಮೆನ್ ಅಂತೀರಾ? ಯೆರೂಸಲೇಮಿನ ಆಲಯತ್ತೆ ಒಡಕಲ, ಯೆರೂಸಲೇಮ್ ಆಲಯವನ್ನು ಕೆಡವಿ ಹಾಕಬಹುದು. ಉನ್ಮೇಲೆ ಕರ್ತರ ಇರಂಗ, ಆದರೆ ನಿನ್ನ ಮೇಲೆ ಕರ್ತನು ಇಳಿಯುವಾಗ. ಆಮೆನ್. ಮನುಷ್ಯನಲ್ಲ, ಮನುಷ್ಯನಲ್ಲ, ಎಂದ ಬಲವೂ ಅಲ್ಲ, ಯಾವ ಬಲವೂ ಅಲ್ಲ. ಪಾತಾಳವೂ ಕೂಡ ಉನ್ನ ಎದುರಿಸಿ ನಿಲ್ಕ, ಪಾತಾಳವು ಕೂಡ ನಿನಗೆ ವಿರುದ್ಧವಾಗಿ ನಿಲ್ಲಕ್ಕೆ ಸಾಧ್ಯವೇ ಇಲ್ಲ. ಎಷ್ಟು ಜನ ಒಪ್ಪಿಸಿಕೊಳ್ಳಿಕ್ಕೆ ಸಿದ್ಧವಾಗಿದ್ದೀರಾ? ಐ ಆಮ್ ಎ ರಾಕ್ ಲಾರ್ಡ್. ಕರ್ತನೇ ನಾ ಬಂಡೆಯಾಗಿದ್ದೇನಪ್ಪ, ಪಾರೆಯಾಗಿರಕರೆ, ನಾ ಬಂಡೆಯಾಗಿದ್ದೇನೆ. ಐ ನೋ ಡೆವಿಲ್ ಇಸ್ ಟೆಲ್ಲಿಂಗ್ ಯು ದಟ್ ಯು ಆರ್ ವೀಕ್. ನನಗೆ ಗೊತ್ತು, ಸೈತಾನ್ ನಿಮಗೆ ಹೇಳ್ತಾ ಇದ್ದಾನೆ ನೀ ಬಲಹೀನನು. ಡೆವಿಲ್ ಸೇಸ್ ಯು ಆರ್ ಯೂಸ್ಲೆಸ್. ಸೈತಾನ್ ಹೇಳ್ತಾನೆ ನೀನು ಉಪಯೋಗಕ್ಕೆ ಬಾರದೇ ಇರುವವನು. ಡೆವಿಲ್ ಸೇಸ್ ಯು ಹ್ಯಾವ್ ಲಾಸ್ಟ್ ದ ಗ್ಲೋರಿ ಆಫ್ ಗಾಡ್. ಸೈತಾನ್ ಹೇಳ್ತಾನೆ ನೀ ದೇವ ಮಹಿಮೆಯನ್ನು ಕಳೆದುಕೊಂಡಿದೀಯಾ. ಇಷ್ಟೆಲ್ಲ ದೇವರು ನಿನ್ನ ನಂಬಿದ ಮೇಲೂ ನೀ ಮೋಸ ಮಾಡ್ಬಿಟ್ಟ, ಇಷ್ಟೆಲ್ಲ ದೇವರು ನಿನ್ನ ನಂಬಿದ್ರು ಕೂಡ ನೀ ಮೋಸ ಮಾಡ್ಬಿಟ್ಟೆ. ಐ ಪ್ರೊಫೆಸ, ಆದ್ರೆ ನಾ ಪ್ರವಾದಿಸ್ತೇನೆ, ಗಾಡ್ ಇಸ್ ನಾಟ್ ಜಸ್ಟ್ ಎ ಗಾಡ್ ಟು ಯು, ಹಿ ಇಸ್ ಎ ಲವಿಂಗ್ ಫಾದರ್ ಟು ಯು. ನಿಮ್ಮ ದೇವರು ನಿನಗೆ ದೇವರು ಮಾತ್ರವಲ್ಲ, ಪ್ರೀತಿಯ ತಂದೆಯಾಗಿದ್ದಾನೆ.